ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಈಗಾಗಲೇ ಹತ್ತು ಹಲವು ಸರ್ವೆ ರಿಪೋರ್ಟ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಕರ್ನಾಟಕ ಚುನಾವಣಾ ಅಖಾಡದ ಪರಿಸ್ಥಿತಿ ಬಗ್ಗೆ ಯಾರು ಏನು ಹೇಳ್ತಿದ್ದಾರೆ ಅಂತ ಈಗ ಅತ್ಯಂತ ಡೀಟೇಲ್ ಆಗಿರುವಂಥ ಸರ್ವೆ ಮತ್ತು ಅತ್ಯಂತ ವಿಭಿನ್ನವಾಗಿರುವ ಸರ್ವೆ ರಾಷ್ಟ್ರೀಯ ಎಲೆಕ್ಷನ್ ಎಕ್ಸ್ಪರ್ಟ್ಗಳ ಸಹಯೋಗದಲ್ಲಿ ನಡೆದಿರುವಂತಹ ಬಹಳ ವಿವರವಾದ ಸರ್ವೆಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದೇನು ಹೇಳ್ತಾ ಇದೆ ಹಾಗಾದರೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನಾರು ಬೂತ್ಗಳ ಸಂಪರ್ಕ ಮಾಡಿ ಅಲ್ಲಿ ಜನರ ಅಭಿಪ್ರಾಯವನ್ನು ಕಲೆ ಹಾಕಿ ಅತ್ಯಂತ ಡೀಟೇಲ್ ಆಗಿ ತಳಮಟ್ಟದಿಂದ ಮಾಡಿರುವಂಥ ಸರ್ವೆ ರಿಪೋರ್ಟ್ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ ಇಲ್ಲಿ ಹಾಗಾದರೆ ಈ ಸರ್ವೆ ರಿಪೋರ್ಟ್ ಯಾರಿಗೆ ಏನು ಕೊಡ್ತಾ ಇದೆ ಅಂದರೆ ಎಷ್ಟು ನಂಬರ್ಸ್ ಯಾರ ಬಲ ಎಷ್ಟಿದೆ ಈ ಸರ್ವೆ ಪ್ರಕಾರ ಕಂಪ್ಲೀಟ್ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕ್ರೆ ಈ ದಿನ ಡಾಟ್ ಕಾಮ್ ಮಾಡಿರುವಂಥ ಅತ್ಯಂತ ವಿಸ್ತಾರವಾದಂಥ ಸರ್ವೆ ಬರೋಬರಿ ನಲವತ್ತು ಸಾವಿರ ಜನರನ್ನು ಸಂಪರ್ಕ ಮಾಡುವ ಮೂಲಕ ನಡೆದಿರುವಂತಹ ಸರ್ವೆ ಹಾಗೆ ಒಂದೊಂದು ಮತಕ್ಷೇತ್ರದಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಹದಿನಾರು ಬೂತ್ಗಳಿಂದ ಅಭಿಪ್ರಾಯ ಸಂಗ್ರಹ ಮಾಡಲಾಗಿದೆ ಅತ್ಯಂತ ವಿಭಿನ್ನವಾಗಿದೆ ಇದು ಯಾಕಂದರೆ ಪಕ್ಷದ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಮೂರು ಪಕ್ಷಗಳ ಕಾರ್ಯಕರ್ತರ ಅಭಿಪ್ರಾಯವನ್ನು ಕಲೆ ಹಾಕಲಾಗಿದೆ ಆ ರಿಸಲ್ಟ್ ಕೂಡ ಅಚ್ಚರಿ ಮೂಡಿಸ್ತಾ ಇದೆ ಅದನ್ನು ನಿಮ್ಮ ಮುಂದೆ ಇರ್ತೀವಿ ಮತ್ತೊಂದು ಕಡೆ ಜನರ ಅಭಿಪ್ರಾಯ ಕಲೆ ಹಾಕಲಾಗಿದೆ ಜಾತಿವಾರು ಅಭಿಪ್ರಾಯ ವಲಯವಾರು ಅಭಿಪ್ರಾಯ ಸಂಪೂರ್ಣವಾದಂತಹ ವಿವರವಾದ ಸರ್ವೆ ರಿಪೋರ್ಟ್ ಇದಾಗಿದೆ ಹಾಗಾದರೆ ಈ ದಿನ ಡಾಟ್ ಕಾಮ್ ನಡೆಸಿರುವಂಥ ನ್ಯಾಷನಲ್ ಎಕ್ಸ್ಪರ್ಟ್ಗಳ ಜೊತೆಗೂಡಿ ನಡೆಸಿರುವಂಥ ಈ ಸರ್ವೆ ಏನು ಹೇಳ್ತಾ ಇದೆ ಅದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಬಿ ಜೆ ಪಿ ಸರ್ಕಾರದ ಆಡಳಿತ ಯೋಜನೆಗಳ ಫಲ ಈ ಚುನಾವಣೆಯಲ್ಲಿ ಒಂದು ಸ್ವಲ್ಪನೂ ಸಿಗಲ್ಲ ಅನ್ನೋದನ್ನು ಕ್ಲಿಯರ್ ಮಾಡ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿಗಳು ಯಾವ ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಘೋಷಣೆಗಳನ್ನು ಮಾಡಿದ್ದಾರೆ ಈಗಾಗಲೇ ವಿದ್ಯುತ್ತು ಕೆಲಸ ಹಾಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥದ್ದು ಗೃಹಿಣಿಯರಿಗೆ ಅನುಕೂಲ ಆಗುವಂಥದ್ದು ಈ ಘೋಷಣೆಗಳಿಂದ ಯಾವ ಮತ ಗ್ಯಾರಂಟಿನೂ ಕೂಡ ಇದುವರೆಗೆ ಸೃಷ್ಟಿಯಾಗಿಲ್ಲ ಅನ್ನೋದನ್ನು ಹೇಳ್ತಾ ಇದೆ ಈ ಸರ್ವೆ ಮತ್ತೊಂದು ಕಡೆಗೆ ಆಡಳಿತ ವಿರೋಧಿ ಅಲೆಯೇ ಈ ಬಾರಿ ಬಿ ಜೆ ಪಿಗೆ ದೊಡ್ಡ ಪೆಟ್ಟನ್ನು ಕೊಡತ್ತೆ ಅನ್ನೋದು ಈ ದಿನ ಡಾಟ್ ಕಾಮ್ ಸರ್ವೆಯ ಮಾಹಿತಿ ಸೊ ಈ ದಿನ ಡಾಟ್ ಕಾಮ್ ಸರ್ವೆ ಪ್ರಕಾರ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅಂದರೆ ಅದು ಬಿ ಜೆ ಪಿಯ ಆಡಳಿತ ವಿರೋಧಿ ಅಲೆಯಿಂದಾಗಿ ಬೇರೆ ಯಾವ ಕಾರಣಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಲಿಕ್ಕಿಲ್ಲ ಯಾಕಂದರೆ ಆಡಳಿತ ವಿರೋಧಿ ಅಲೆಯಲ್ಲಿ ಬಿ ಜೆ ಪಿ ಬಹುದೊಡ್ಡ ಪೆಟ್ಟನ್ನು ಹಿಂದೆಂದೂ ಕಂಡರೆಯದಂಥ ಪೆಟ್ಟನ್ನು ತಿನ್ನಲಿದೆ ಅಂತ ಹೇಳ್ತಾ ಇದೆ ಈ ಸರ್ವೆ ರಿಪೋರ್ಟ್ ಹಾಗಾದರೆ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಕೊಡ್ತಾ ಇದೆ ಒನ್ ಬೈ ಒನ್ ನಿಮ್ಮ ಮುಂದೆ ಇರ್ತಾ ಹೋಗ್ತೀವಿ ಜೆ ಡಿ ಎಸ್ಗೆ ಜೆ ಡಿ ಎಸ್ಗೆ ಈ ಬಾರಿ ಬಿಗ್ ಲಾಸ್ ಆಗುತ್ತೆ ಈ ದಿನ ಡಾಟ್ ಕಾಮ್ ಸರ್ವೆಯ ಪ್ರಕಾರ ಹತ್ತೊಂಬತ್ತರಿಂದ ಇಪ್ಪತ್ತೈದು ಅಂದರೆ ಹತ್ತು ಹನ್ನೆರಡು ಸ್ಥಾನಗಳನ್ನು ಕಳೆದ ಬಾರಿ ಗೆದ್ದಿದ್ದಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟು ಕ್ಷೇತ್ರಗಳನ್ನು ಕಳೆದುಕೊಳ್ಳುತ್ತೆ ಜೆ ಡಿ ಎಸ್ ಹತ್ತೊಂಬತ್ತರಿಂದ ಇಪ್ಪತ್ತೈದು ಅಂತ ಹೇಳ್ತಾ ಇದ್ದಾರೆ ಇತರೆ ಒಂದರಿಂದ ಐದರ ಒಳಗಡೆ ಗೆಲ್ತಾರೆ ಜೆ ಡಿ ಎಸ್ ಎಷ್ಟು ಇನ್ನು ಬಿ ಜೆ ಪಿಗೆ ಕೊಡ್ತಾ ಇರೋದು ಎಷ್ಟು ಈ ದಿನ ಡಾಟ್ ಕಾಮ್ ಸರ್ವೆ ಬಿ ಜೆ ಪಿಗಾಗಲೇ ಹಾಗೆ ಆಡಳಿತ ವಿರೋಧಿ ಅಲೆಯಿಂದಾಗಿ ಬಹುದೊಡ್ಡ ಸವಾಲನ್ನು ಎದುರಿಸ್ತಾ ಇದೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಎಲೆಕ್ಷನ್ ನಡೆದ್ರೆ ಇನ್ನೇನು ಬಂದೇ ಬಿಡ್ತು ಕೌಂಟ್ ಡೌನ್ ಶುರುವಾಗಿದೆ ಟಿಕೆಟ್ ಎಲ್ಲ ಫೈನಲ್ ಆಗಿರೋ ಹೊತ್ತು ಪ್ರಚಾರ ಅಬ್ಬರದಿಂದ ನಡೀತಾ ಇರೋ ಹೊತ್ತು ಮೋದಿಯವರು ಎಂಟ್ರಿ ಕೊಡೋದೊಂದು ಬಾಕಿ ಇದೆ ಅದಕ್ಕಿಂತ ಮುಂಚೆ ನಡೆದಿರೋ ಸರ್ವೆ ಸೊ ಮೋದಿಯವರು ಬಂದ ಮೇಲೆ ಒಂದಿಷ್ಟು ಬದಲಾವಣೆಗಳಾಗಬಹುದು ಮತ್ತೆ ಈ ದಿನ ಡಾಟ್ ಕಾಮ್ ಸರ್ವೆ ಹೊರಬರತಕ್ಕ ನೋಡಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಐವತ್ತೇಳರಿಂದ ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲುವಲ್ಲಷ್ಟೇ ಯಶಸ್ವಿಯಾಗತ್ತೆ ಬಹುದೊಡ್ಡ ಲಾಸ್ ಅಂತ ಹೇಳ್ತಾ ಇದೆ ಈ ಸರ್ವೆ ಅರ್ಧಕ್ಕರ್ಧದಷ್ಟು ಕ್ಷೇತ್ರಗಳನ್ನು ಕಳೆದುಕೊಳ್ಳಿದೆ ಬಿ ಜೆ ಪಿ ಅಂತ ಇನ್ನು ಕಾಂಗ್ರೆಸ್ ಹಾಗಾದ್ರೆ ಕಾಂಗ್ರೆಸ್ಗೆ ಈಗಾಗಲೇ ಹೇಳಿದ ಹಾಗೆ ಬಹುದೊಡ್ಡ ಲಾಭ ಆಗತ್ತೆ ಬಿ ಜೆ ಪಿಯ ಆಡಳಿತ ವಿರೋಧಿ ಅಲೆಯಲ್ಲಿ ಕೈಗೆ ದೊಡ್ಡ ಶಕ್ತಿ ಬರುತ್ತೆ ಅಂತ ಈ ರಿಪೋರ್ಟ್ ಇದ್ದು ಕಳೆದ ಮೂರು ದಶಕಗಳಲ್ಲೇ ಕಂಡು ಕೇಳರಿಯದಂತಹ ದೊಡ್ಡ ಬಲ ಸಿಗತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಿದ್ದಾರೆ ನೈನ್ಟೀನ್ ನೈಂಟಿ ನೈನ್ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಭರ್ಜರಿಯಾಗಿ ಕಾಂಗ್ರೆಸ್ ಗೆದ್ದಿತ್ತು ಅದು ಬಿಟ್ಟರೆ ಈಗ ಕಾಂಗ್ರೆಸ್ಗೆ ಬಹಳ ದೊಡ್ಡ ಲಾಭ ಆಗುತ್ತೆ ಮೂರು ದಶಕಗಳಲ್ಲೇ ಅತಿ ದೊಡ್ಡ ಲಾಭ ಆಗುತ್ತೆ ನೂರ ಮೂವತ್ತೆರಡರಿಂದ ನೂರ ನಲವತ್ತರ ತನಕ ಅವಕಾಶ ಇದೆ ಕಾಂಗ್ರೆಸ್ಗೆ ಅಂತ ಈ ದಿನ ಡಾಟ್ ಕಾಮ್ ಪ್ರೆಡಿಕ್ಟ್ ಮಾಡ್ತಾ ಇದೆ ಸೊ ಇದು ಅತಿ ಹೆಚ್ಚಿನ ಸೀಟ್ಸ್ ಯಾವುದೇ ಸರ್ವೆ ಸಮೀಕ್ಷೆಗಳು ಕೊಡದಷ್ಟು ಹೆಚ್ಚಿನ ಕ್ಷೇತ್ರಗಳನ್ನು ಈ ದಿನ ಡಾಟ್ ಕಾಮ್ ಸರ್ವೆ ಕಾಂಗ್ರೆಸ್ಗೆ ಕೊಡ್ತಾ ಇದೆ ಇಷ್ಟು ಬರುತ್ತೆ ಅನ್ನೋದು ಅವರ ಪ್ರೆಡಿಕ್ಷನ್ ಇತ್ತೀಚೆಗಿನ ಬಹುತೇಕ ಸರ್ವೆಗಳಲ್ಲಿ ಹೆಚ್ಚಿನ ಸರ್ವೆ ಫಲಿತಾಂಶ ಅತಂತ್ರ ಅಂತಲೇ ಬಂದಿರೋದು ಒಂದು ಮೂರು ಏಜೆನ್ಸಿಗಳ ರಿಪೋರ್ಟ್ ಮಾತ್ರ ಕಾಂಗ್ರೆಸ್ಗೆ ಬಹುಮತ ಅಂತ ಕೊಟ್ಟಿರೋದು ಉಳಿದಂತೆ ಎಲ್ಲ ಅತಂತ್ರ ಫಲಿತಾಂಶದ ನಂಬರ್ಸನ್ನು ಇವೆ ಆದರೆ ಈ ದಿನ ಡಾಟ್ ಕಾಮ್ ಕಾಂಗ್ರೆಸ್ಗೆ ಬಹುದೊಡ್ಡ ಮಟ್ಟದಲ್ಲಿ ಬಲ ಸಿಗತ್ತೆ ಕ್ಲಿಯರ್ ಮೆಜಾರಿಟಿಯಲ್ಲಿ ಸರ್ಕಾರ ಮಾಡುತ್ತೆ ಕರ್ನಾಟಕದಲ್ಲಿ ಕಿಂಗ್ ಮೇಕರ್ ಅವಶ್ಯಕತೆ ಇರಲ್ಲ ಅತಂತ್ರ ಫಲಿತಾಂಶದ ಸಾಧ್ಯತೆಗಳೇ ಇಲ್ಲ ಅಂತ ಹೇಳ್ತಾ ಇರೋದು ಈ ರಿಪೋರ್ಟ್ ಈಗಾಗಲೇ ಹೇಳ್ದ ಹಾಗೆ ಬಹಳ ಡೀಟೇಲ್ ಆಗಿ ತಳಮಟ್ಟದಿಂದ ಕ್ಷೇತ್ರದಲ್ಲಿ ಬಹಳಷ್ಟು ಜನರ ಅಭಿಪ್ರಾಯ ಕಲೆ ಹಾಕಿ ಮಾಡಿರುವಂತಹ ಸರ್ವೆ ಇದು ಐವತ್ತೈದು ಶೇಕಡಾದಷ್ಟು ಪುರುಷರು ನಲವತ್ತೈದು ಶೇಕಡಾದಷ್ಟು ಮಹಿಳೆಯರ ಅಭಿಪ್ರಾಯವನ್ನು ಕಲೆ ಹಾಕಲಾಗಿದೆ ಇಂಟ್ರೆಸ್ಟಿಂಗ್ ವಿಚಾರ ಆ ಟೇಬಲನ್ನು ಮುಂದೆ ಇಡ್ತಾ ಇದ್ದೀವಿ ಇಲ್ಲಿ ಮೂರು ಪಕ್ಷಗಳ ಕಾರ್ಯಕರ್ತರ ಅಭಿಪ್ರಾಯವನ್ನು ಈ ಸರ್ವೆ ಕಲೆ ಹಾಕಿದೆ ಆ ಪೈಕಿ ಬೊಮ್ಮಾಯಿಯವರ ಸರ್ಕಾರ ಮುಂದುವರಿಬೇಕೋ ಬೇಡವೋ ಅನ್ನೋ ಪ್ರಶ್ನೆಗೆ ಬಿ ಜೆ ಪಿಯಲ್ಲೇ ಇಪ್ಪತ್ತೇಳು ಪರ್ಸೆಂಟ್ ಅಂದರೆ ಬಿ ಜೆ ಪಿಯ ಕಾರ್ಯಕರ್ತರ ಇಪ್ಪತ್ತೇಳು ಪರ್ಸೆಂಟಷ್ಟು ಬೇಡ ಈ ಸರ್ಕಾರ ಮುಂದುವರಿಯೋದು ಅಂತ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಈ ಸರ್ವೆಯಲ್ಲಿ ಇನ್ನು ಉಳಿದಂತೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಅಭಿಪ್ರಾಯ ಏನು ಯಾವ ರೀತಿ ಸಿಕ್ಕಿದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ ನೀವು ಸೊ ಜಾತಿವಾರು ಲೆಕ್ಕಾಚಾರವನ್ನು ಇಲ್ಲಿ ಕಲೆ ಹಾಕಲಾಗಿದೆ ಕಾರ್ಯಕರ್ತರ ಅಭಿಪ್ರಾಯ ವಲಯವಾರು ಎಲ್ಲ ರೀತಿಯಲ್ಲಿ ಅಳೆದು ತೂಗಿರುವಂತಹ ಈ ಸರ್ವೆ ರಿಪೋರ್ಟ್ ಕಾಂಗ್ರೆಸ್ಗೆ ಬಹುದೊಡ್ಡ ಶುಭ ಸುದ್ದಿಯನ್ನು ಕೊಡ್ತಾ ಇದೆ ಯಾವ ಸರ್ವೆ ಸಮೀಕ್ಷೆಗಳು ಕೂಡ ಫೈನಲ್ ಅಲ್ಲ ಇನ್ನು ಮೋದಿ ಅವರು ಬಂದ ಮೇಲೇನೆ ಗೇಮ್ ಚೇಂಜ್ ಆಗೋದು ಅನ್ನೋದು ಬಿ ಜೆ ಆತ್ಮವಿಶ್ವಾಸ ಮೋದಿ ಅವರು ಒಂದ್ಸಲ ಎಂಟ್ರಿ ಕೊಡ್ಲಿ ಆಮೇಲೆ ಎಲ್ಲ ಸರ್ವೆ ಸಮೀಕ್ಷೆಗಳು ಧೂಳಿಪಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕಾದ್ ನೋಡ್ಬೇಕು ಯಾರು ಗೇಮ್ ಚೇಂಜ್ ಮಾಡ್ತಾರೆ ಅನ್ನೋದನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ